ಬೀಡ್ನಾಳ್ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಪರಪ್ಪ ಸಿದ್ದಪ್ಪ ಮೇಟಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಶಾಲ್ ಹಾಕ್ರಿ, ಇದನ್ನು ಬಿಡ್ರಿ, ಮಾಲೆ ಒಬ್ರು ಹಾಕ್ರಿ. ಪ್ರಮಾಣ ಪತ್ರ ಕೊಡ್ತೋರಿ. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಪರಪ್ಪ. ಪೂರ್ಣ ಹೆಸರು? ಪರಪ್ಪ ಸಿದ್ದಪ್ಪ ಮೇಟಿ. ಸರ್, ತಮ್ಮ ಊರು ಯಾವುದು? ಹಿರಿಯಾಳ. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದೀರಾ? ಬೀಡ್ನಾಳ. ಬೀಡ್ನಾಳ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದೀರಾ. ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಯಾವ ಕೆಲಸನ ಮಾಡ್ತಾ ಇದ್ರಿ? ಒಕ್ಕಲ್ತನ. ಒಕ್ಕಲ್ತನ ಮಾಡ್ತಾ ಇದ್ರಿ. ಹಾಗಾದ್ರೆ ನೀವು ಒಕ್ಕಲ್ತನದ ಒಂದು ಕೆಲಸ ಬಿಟ್ಟು ಇಲ್ಲಿ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಕಾರಣ ಏನ್ ಸರ್? ಹಂಗಾರಿ ಜನರು ಇದನ್ನ ಮಾಡಿದ್ರೆ ಜನರ ಸೇವೆ ಮಾಡಬೇಕು ಅಂತ ತಾವು ಆರಿಸಿ ಬಂದಿದ್ದೀರ. ಇಲ್ಲಿ ನಿಮ್ಗೆ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಗುರುಗಳು ಅಂತ ಯಾರಾದ್ರು ಇದಾರ ಸರ್? ಇಲ್ರಿ. ಅಂದ್ರೆ ತಾವು ಸ್ವಯಂ ಪ್ರೇರಣೆಯಿಂದ ರಾಜಕೀಯಕ್ಕೆ ಬಂದಿದ್ದೀರ ಸರ್? ಹಾಗಾದ್ರೆ ಇಲ್ಲಿ ನಿಮ್ದು ಎಷ್ಟು ವರ್ಷದ ಒಂದು ರಾಜಕೀಯ ಒಡನಾಟ ಇದೆ ಸರ್? ಈಗ 5 ವರ್ಷ ಮುಗದೈತ್ರಿ. ಈಗ 5 ವರ್ಷ ಮುಗಿದು 6ನೇ ವರ್ಷ ಚಾಲ್ತಿ ಒಳಗದೀವ್ರಿ. ನಾವು ಜನರ ಸೇವೆ ಮಾಡ್ಬೇಕಂತ ಜನರ ಮೇರೆಗೆ ಆರಿಸಿ ಬಂದೀವಿ. ಆ ಪ್ರಕಾರ ಜನರ ಸೇವೆ ಮಾಡ್ಬೇಕಂತ ನಾವು ಇಟ್ಕೊಂಡಿವಿ. ಹಂಗಾರ ತಮ್ದು ರಾಜಕೀಯ ಕುಟುಂಬನ ಸರ್? ನಾವು ಪೂರ್ವಿಂದ ರಾಜಕೀಯ ಮಾಡಿರಲ್ಲ, ಸ್ವಂತ ಈಗ ನಮ್ದು 6ನೇ ವರ್ಷದಿಂದ ಚಾಲ್ತಿ ಐತಿ. ಬಟ್ ನಿಮ್ದು ಈ ರಾಜಕೀಯ ಒಡನಾಟ ಇದ್ದು 6 ವರ್ಷ ಆಯ್ತು ಸರ್? 6 ವರ್ಷ ಆಯ್ತು ಸರ್. ಇಲ್ಲಿ ಇದ್ದಂತ ಒಟ್ಟು ವಾರ್ಡ್ಗಳು 2 ಇದಾವೆ. ಈಗ ತಾವು ಇಲ್ಲಿ ಚುನಾವಣೆಗೆ ಕೊಟ್ಟಿದ್ದೆ ಯಾವ ವಾರ್ಡ್ನಿಂದ? ಒಣ್ಣೆ ವಾರ್ಡ್ನಿಂದ. ಒಣ್ಣೆ ವಾರ್ಡ್ನಲ್ಲಿರುವಂತ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಸರ್? ಅದು ಎಷ್ಟು? 700. ಸರ್, ಇಲ್ಲಿ ಸರ್ ಬಿದ್ದಂತ ಒಟ್ಟು ಮತಗಳು ಎಷ್ಟು? ಮತ ಎಷ್ಟು ಬಿದ್ದ ಸರ್? ಮತ 780. ಎಷ್ಟು ಮತದ ಅಂತರದಿಂದ ಜಯಭೇರಿನ ಬರ್ಸಿದಿರ? 137. ಸರ್, ಇಲ್ಲಿ ಇವಾಗ ತಾನೇ ನೀವು ಚುನಾಯಿತರಾಗಿ ಬಂದಿದ್ದೀರಾ. ಇಲ್ಲಿರುವಂತ ಎಲ್ಲ ಮತದಾರರು ಕೂಡ ಅದಕ್ಕೆ ಕಾರಣ. ಹಾಗಾದ್ರೆ ಆ ಎಲ್ಲ ಮತದಾರರಿಗೂ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಳ್ಳೆ ಕೆಲಸವನ್ನು ಮಾಡಕ್ ಅಭಿಪ್ರಾಯ ಪಡ್ತೀವ್ರಿ. ಮತ್ತೆ ಮುಂದೆ ಅವು ಎಲ್ಲಾ ರೀತಿಯ ಒಂದು ಮನೆಗಳಲ್ಲಿ ಶೌಚಾಲಯಲ್ಲಿ ಮತ್ತೆ ಇನ್ನಿತರ ಹೊಲದಲ್ಲಿ ಆಯ್ತು ಎಲ್ಲಾ ರೀತಿನೂ ಕೆಲಸವನ್ನು ಮಾಡ್ತಾ ಇದ್ರು. ಹಾಗಾದ್ರೆ ಈ ಸಂದರ್ಭದೊಳಗೆ ನೀವು ಎಲ್ಲ ಮತದಾರರಿಗೂ ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಒಂದೇ ಅಭಿಪ್ರಾಯ ಅಂತಂದು ಕೃತಜ್ಞತೆ ಹೇಳಕ್ ಇಷ್ಟಪಡ್ತಾರೆ. ಸರ್, ಇವಾಗ ತಾನೇ ನೀವು ಚುನಾಯಿತರಾಗಿದ್ದೀರಾ, ಇನ್ನೂ 5 ವರ್ಷದ ಒಂದು ಅಧಿಕಾರ ಅವಧಿ ನಿಮ್ ಕೈಯಲ್ಲಿರುತ್ತೆ. ಹಾಗಾದ್ರೆ ಆ ಒಂದು 5 ವರ್ಷದೊಳಗೆ ಯಾವ್ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಇವು ಗೌರ್ಮೆಂಟ್ ಅನುದಾನದಿಂದ ಬಂದಂತ ಕೆಲಸಗಳು ಏನೇ ಇದ್ರು ಕಾರ್ಯಗಳು ಅವ್ರಿಗೆ ಏನೋ ಸಲಹೆ ಬೇಕಂತಾರ್ರಿ, ಆ ಕೆಲಸಗಳನ್ನು ಎಲ್ಲರಿಗೂ ಸರಿಯಾದ ರೀತಿನ ಮಾಡ್ಬೇಕಂತಂದು ಅಭಿಪ್ರಾಯ ಸರ್. ಹಾಗಾದ್ರೆ 5 ವರ್ಷದ ಒಂದು ಅವಧಿಯೊಳಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ಮಾಡಿದಾರ, ಹೆಚ್ಚಿನ ಒಂದು ಒತ್ತು ಯಾವ ಕೆಲಸಕ್ಕೋಸ್ಕರ ಕೊಡ್ತೀರಾ ಸರ್ ತಾವು? ಅವ್ರಿಗೆ ಅವ್ರಿಗೆ ಯಾವ್ದಂತ ಕೆಲಸ ಬೇಕಾಗ್ತಾವು ಅವ್ರಿಗೆ ಹೆಚ್ಚಿನ ಒತ್ತು ಅವನ್ ಕೊಡ್ತಾ ಇದಾರೆ. ಶೌಚಾಲಯ ಆಯ್ತು, ಇವತ್ತು ಮನೆಗಳಾಯ್ತು. ಹಾಗಾದ್ರೆ ನಿಮ್ದು ಗ್ರಾಮ ನೈರ್ಮಲ್ಯ ಮಾಡುವಂತ ಒಂದು ವ್ಯವಸ್ಥೆ ಒಳಗೆ ನೀವು ಅದ್ರೊಳಗೆ ಶೌಚಾಲಯ ಕಟ್ಟಿಸೋದನ್ನ ಹೆಚ್ಚಿನ ಒಂದು ಒತ್ತು ಕೊಟ್ಟು ಮಾಡ್ಬೇಕು ಅಂತ ಮಾಡಿದ್ರ ಸರ್? ಹಾಗಾದ್ರೆ ಸರ್, ಈಗ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ನೀವು ಸಮಸ್ತ ಕರ್ನಾಟಕದ ಜನತೆಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟು ಬಂದು ನಮ್ಮಲ್ಲಿ ಗ್ರಾಮೀಣ ಒಳಗೆ ಬಂದು ನಮಗಿಷ್ಟ ಮಾಹಿತಿಗಳನ್ನು ಹೆಚ್ಚಿನ ಮುಂದಿನ ಪ್ರೋತ್ಸಾಹವನ್ನು ಮಾಡಬೇಕಂತಂದು ಬಂದು ಟಿ ವಿಯಲ್ಲಿ ಏನು ಮಾಡ್ತಾ ಇದ್ರಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ ರೀ. ಕರ್ನಾಟಕದಾಯ್ತು, ಎಲ್ಲ ಭಾಗದ ಗ್ರಾಮೀಣಗಳಾಯ್ತು, ಪ್ರತಿಯೊಬ್ಬರು ಮೆಂಬರ್ಸ್ ಭೇಟಿ ಆಗೋದಲ್ಲಿ ಯಾವುದೇ ರೀತಿಯಿಂದನೂ ನೋಡ್ರಿ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ರಿ ಅಂತಂದು ಹೇಳೋಕ್ಕೆ ನೀವು ಬಂದು ಮಾಹಿತಿ ಕೊಡ್ತಾ ಇದ್ರಲ್ಲ, ಇವ್ರಿಗೆ ಒಳ್ಳೆಯ ಕೃತಜ್ಞತೆಗಳನ್ನು ಹೇಳೋದು ಇಷ್ಟಪಡ್ತೀನಿ ಸರ್. ಹಾಗಾದರೆ ನೀವು ಇಷ್ಟೊತ್ತು ನಿಮ್ಮ ಮನದಾಳದ ಅನಿಸಿಕೆಗಳನ್ನು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಹೇಳಿಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. 4 ಗ್ರಾಮೀಣ ಟಿವಿ ಕ್ಯಾಮ್ರಾಮ್ಯಾನ್ ಪ್ರವೀಣ್ ಹಿರೇಮಠ್ ಜೊತೆ ಮಂಜುನಾಥ್ ಅಡ್ಪಾಳ್.